ఎల్గూ నమస్కారం శ్రేష్ట ఫ్యమలి చ స్వాగతం. ಸ್ನೇಹಿತರೆ ಇವತ್ತು ನಾನು ನನ್ನ ಮಲ್ಲಿಗೆಯ ಗಿಡದಲ್ಲಿ ತುಂಬ ಕೆರೆ ಬಳ್ಳಿಯೆಲ್ಲ ಬಂದಿದೆ ಅದನ್ನು ಕಟ್ ಮಾಡಿ ಹೊಸ ಗಿಡ ಯಾವ ರೀತಿ ಮಾಡೋದು ಮತ್ತು ಮನೆಯಲ್ಲೇ ಅತೀ ಸುಲಭವಾಗಿ ಒಂದು ನಾವು ನರ್ಸರಿಯ ಅಲ್ಲಿ ಯಾವ ರೀತಿ ನಮಗೆ ಮಲ್ಲಿಗೆ ಗಿಡಗಳು ಸಿಗ್ತದೆ ಅದೇ ರೀತಿಯ ಮಲ್ಲಿಗೆ ಗಿಡಗಳು ಯಾವ ರೀತಿ ಮಾಡೋದು ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಿಲ್ಲದ ಕಾರಣ ಅಂದರೆ ನನಗೆ ಸ್ವಲ್ಪ ವೈರಲ್ ಫೀವರ್ ಬಂದಿತ್ತು ಹಾಗಾಗಿ ನನಗೆ ಜಾಸ್ತಿ ಮಲ್ಲಿಗೆದ ಗಿಡದ ಕಡೆ ಗಮನ ಆಗಲಿಲ್ಲ ಹಾಗಾಗಿ ನನ್ನ ತುಂಬ ಗಿಡದಲ್ಲಿ ಈ ರೀತಿಯ ಕೆರೆ ತುಂಬ ಬಂದಿದೆ ಅಂದರೆ ನಾವು ಅಂದರೆ ನಾನೇನು ಮಾಡ್ತೇನೆ ಅಂತ ಸ್ವಲ್ಪ ಬೆಳೆದ ನಂತರ ಅದನ್ನು ಚೂಟಿ ನಾನು ಒಂದು ಗಿಡ ಮಾಡ್ತೇನೆ ಆದರೆ ಈ ಸಲ ನನಗೆ ಮಲ್ಲಿಗೆ ಗಿಡದ ಬುಡಕ್ಕೆ ಅಷ್ಟು ನನಗೆ ಬರಲಿಕ್ಕೆ ಆಗದೆ ಇರುವ ಕಾರಣ ನನ್ನ ಗಿಡದಲ್ಲಿ ತುಂಬ ಅದು ಬೆಳೀತಿದೆ ಅಂದರೆ ಒಂದು ಕೆರೆ ಬಳ್ಳಿಯಲ್ಲಿ ಸುಮಾರು ಎರಡು ಗಿಡ ಮಾಡ್ಬೋದು ಅಷ್ಟು ಉದ್ದ ಹೋಗಿದೆ ಸ್ನೇಹಿತರೆ ನಾನು ಯಾವ ರೀತಿ ಮಾಡೋದು ಮತ್ತು ಅತಿ ಸುಲಭವಾಗಿ ಬೇಗ ಚಿಗುರು ಬರಬೇಕಾದರೆ ಏನು ಮಾಡಬೇಕು ಮನೆಯಲ್ಲಿ ಇರುವ ಮಲ್ಲಿಗೆ ಗಿಡಗಳನ್ನು ನಾವು ದುಪ್ಪಟ್ಟು ಯಾವ ರೀತಿ ಮಾಡೋದು ಎಂಬುದು ಈ ವಿಡಿಯೋದಲ್ಲಿ ತಿಳಿಸಿ ಇದ್ದೇನೆ ಹಾಗೆ ವೈಟ್ ಫ್ಲೈಝನ್ ವೈಟ್ ಫ್ಲೈಸಿಗೂ ಯಾವ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡೋದೆಂಬುದು ಕೂಡ ಇವತ್ತು ನಾನು ತಿಳಿಸ್ತಾ ಇದ್ದೇನೆ ಮತ್ತು ಯಾವ ನಾನು ಗೊಬ್ಬರ ಹಾಕ್ತೇನೆ ಎಂಬುದೆಲ್ಲ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಸ್ನೇಹಿತರೆ ನೋಡಿ ಇದು ಕೆರೆ ಬಳ್ಳಿಯ ಒಂದು ಉದ್ದ ಹೋದಂತಹ ಗಿಡವನ್ನು ನಾನು ಕಟ್ ಮಾಡಿದೆ ನಾನು ಇನ್ನೊಮ್ಮೆ ತೋರಿಸ್ತೇನೆ ನಿಮಗೆ ಯಾವ ರೀತಿ ನಾನು ಕಟ್ ಮಾಡಿದೆ ಅಂತ ಮತ್ತೆ ಇದನ್ನು ಕಟ್ ಮಾಡಿದ ನಂತರ ನಾವು ಅದರ ಕೆಳಭಾಗದ ಈ ಏನು ಎಲೆ ಉಂಟು ನೋಡಿ ಅದನ್ನು ತೆಗಿಬೇಕಂತ ಹೇಳಿದರೆ ನಾವು ಅದನ್ನು ಮಣ್ಣಲ್ಲೆಲ್ಲ ಊದ್ಲಿಕ್ಕೆ ಉಂಟಲ್ಲ ಹಾಗಾಗಿ ಅದನ್ನು ನಾವು ತೆಗಿಬೇಕಾಗ್ತದೆ ಸ್ನೇಹಿತರೆ ನೋಡಿ ಈ ರೀತಿ ಕಟ್ ಮಾಡಿ ತುಂಬ ಉದ್ದ ಇಡಬೇಕಂತ ಏನಿಲ್ಲ ಅನ್ ಅಥವಾ ಸ್ವಲ್ಪ ತುಂಬ ಸಣ್ಣದು ಕೂಡ ಇಡಲಿಕ್ಕೆ ಹೋಗಬೇಡಿ ನೋಡಿ ಸ್ನೇಹಿತರೆ ತುಂಬ ನನ್ನ ಗಿಡದಲ್ಲಿ ಬಂದಿದೆ ದೊಡ್ಡ ಹೋಗಿದೆ ಅಂದರೆ ಅದು ಎಷ್ಟೇ ಎತ್ತರ ಬೆಳೆದರೂ ನಮ್ಮ ಏನು ಕೆರೆ ಬಳ್ಳಿಯಲ್ಲಿ ಅದು ಆಗೋದಿಲ್ಲ ಕೆಲವರು ಏನು ನಾನು ಮೊದಲೆಲ್ಲ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅದನ್ನು ಚೂಡ್ತಾ ಇದ್ದೆ ಅಂದರೆ ನಾನು ಬೇರೆ ಹೊಸ ಗಿಡ ಮಾಡ್ತಾ ಇರಲಿಲ್ಲ ನನಗೆ ಅಷ್ಟು ಐಡಿ ಇರಲಿಲ್ಲ ನಾನು ಚೂಡ್ತಾ ಇದ್ದೆ ಅದರಲ್ಲಿ ಇನ್ನೊಂದು ಕವಲು ಹೊಡೆದು ನಮಗೆ ಅದರಲ್ಲಿ ಮೊಗ್ಗು ಬರ್ತಾ ಇತ್ತು ಒಳ್ಳೆ ನನಗೆ ರಿಸಲ್ಟ್ ಕೊಡ್ತಾಯಿತ್ತು ಏನೂ ಇದಿರಲಿಲ್ಲ ಆದರೆ ಈಗ ನಮಗೆ ನಾವೀಗ ನರ್ಸರಿಯಲ್ಲಿ ಹೋಗಿ ಒಂದು ಮಲ್ಲಿಗೆ ಗಿಡ ತರೋದಾದರೆ ಮಿನಿಮಮ್ ಅಂದರೂ ಅರವತ್ತು ರೂಪಾಯಿ ಇದೆ ನಾವು ನಮ್ಮ ಮನೆಯಲ್ಲೇ ಮಲ್ಲಿಗೆ ಗಿಡ ಇರುವಾಗ ನಾವು ಇನ್ನೂ ನರ್ಸರಿಗೆ ಹೋಗಿ ಇನ್ನೂ ಇನ್ವೆಸ್ಟ್ ಮಾಡೋದು ವೇಸ್ಟ್ ಹಾಗಾಗಿ ನಮ್ಮ ಮನೆಯಲ್ಲೇ ಇರೋದರಲ್ಲೇ ನಾವು ನಮ್ಮ ಈಗ ನಮ್ಮ ಮನೆಯಲ್ಲಿ ಒಂದು ಹತ್ತು ಗಿಡ ಇದ್ದರೆ ನಮಗೆ ಇಪ್ಪತ್ತು ಗಿಡ ಮಾಡ್ಬೋದು ಅಷ್ಟು ಕೆರೆ ಬಳ್ಳಿ ಬರ್ತಾ ಇರ್ತದೆ ಅಂದರೆ ಯಾವಾಗಲೂ ಬರೋದಿಲ್ಲ ಬನ್ ಬರುವಾಗ ನಾವು ಏನು ಮಾಡಬೇಕಂತ ಹೇಳಿದರೆ ಅದನ್ನು ಚೆನ್ನಾಗಿ ಬೆಳಿಲಿಕ್ಕೆ ಬಿಡಬೇಕು ಎಳ್ತೆ ಅಂದರೆ ಏನು ಹೇಳ್ತಾರೆ ಅದು ತುಂಬ ಸಣ್ಣದಿರ್ತದೆ ಎಳ್ತಾಗಿರ್ತದೆ ಹಾಗೆಲ್ಲ ಕಟ್ ಮಾಡಬಾರ್ದು ತುಂಬ ಬೆಳೆ ಿರ್ತದೆ ಅಂದರೆ ತುಂಬ ಗಟ್ಟಿಯಾಗಿರ್ತದೆ ಉದ್ದ ಹೋಗಬೇಕು ತುಂಬ ಬೆಳಿಬೇಕು ಗಿಡ ಅದರ ಎಲೆ ಎಲ್ಲ ಉಂಟಲ್ಲ ಡಾರ್ಕ್ ಆಗಿ ಗ್ರೀನ್ ಬರಬೇಕಂದ್ರೆ ಒಂದು ಏನು ನಮ್ಮ ಈಗ ಬೆಳುತಿರುವ ಮಲ್ಲಿಗೆ ಗಿಡದ ಎಲೆಯ ಕಲ್ಲರ್ ಯಾವ ರೀತಿ ಇದೆ ಯಾವ ರೀತಿ ಇದೆ ಆ ರೀತಿಯಾಗಿ ನಾವು ಮಾಡಬೇಕಾಗ್ ಆ ರೀತಿ ಎಲೆ ಬಂದ ನಂತರ ನಾವು ಅದನ್ನು ಕಟ್ ಮಾಡಬೇಕಾಗ್ತದೆ ಸ್ನೇಹಿತರೆ ನೋಡಿ ಇಷ್ಟು ನನ್ನ ನಾನೊಂದು ಸುಮಾರು ಹನ್ನೆರಡು ಗಿಡಗಳನ್ನು ನಾನು ಮಾಡಿದ್ದೇನೆ ಅಂದರೆ ಇಷ್ಟು ಉದ್ದ ಹೋಗಿದೆ ಅಂತ ಹೇಳಿದರೆ ಅದನ್ನು ಎರಡು ಒಂದು ಗಿಡದಲ್ಲಿ ಒಂದು ಏನು ಕೇರೆ ಬಳ್ಳಿಯನ್ನು ಕರೆಕ್ಟಾಗಿ ಎರಡು ಕಟ್ ಮಾಡಿ ನಾನು ಒಂದು ಕೆರೆ ಬಳ್ಳಿಯಲ್ಲಿ ಎರಡು ಗಿಡ ಮಾಡಿದ್ದೇನೆ ಎರಡು ಗಿಡ ಮಾಡಿ ನಾವು ಏನು ಅಂತ ಹೇಳಿದರೆ ಅದರ ತುದಿ ಭಾಗ ಉಂಟಲ್ಲ ಅದನ್ನು ನಾವು ನೆಡಬಾರ್ದು ಅದನ್ನು ಕಟ್ ಮಾಡಿ ಬಿಸಾಡಬೇಕು ಒಂದು ವೇಳೆ ನೀವು ತುದಿ ಭಾಗವನ್ನು ನೆಟ್ಟರೆ ನಿಮ್ಮ ಗಿಡದಲ್ಲಿ ನಿಮಗೆ ಚಿಗುರು ಬರುವುದಿಲ್ಲ ಅದು ಏನು ಮಲ್ಲಿಗೆ ಗಿಡ ಏನು ಜೀವ ಹಿಡಿಯುವುದಿಲ್ಲ ಸ್ನೇಹಿತರೆ ಅದಲ್ಲಿಗೆ ಕೊಳ್ತೋಗಿ ಸತ್ತೋಗ್ತದೆ ಅದಕ್ಕೇನು ಮಾಡಬೇಕಂತ ಹೇಳಿದರೆ ಈ ತುದಿ ಭಾಗದ ಒಂದು ನಾಲ್ಕು ಎಲೆ ಬಿಟ್ಟು ಅದನ್ನು ಚಿವುಟಿ ಬಿಸಾಡಬೇಕು ನೋಡಿ ಈ ರೀತಿ ಆದರೆ ಯಾವುದು ಯಾವ ಒಂದು ಗೆಲ್ಲಲು ನಿಮಗೆ ಏನಾದರೂ ತುದಿ ಭಾಗ ಇರಲೇಬಾರ್ದು ಮತ್ತು ನಿಮಗೆ ಅಷ್ಟು ಮಾಡಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಕಟ್ ಮಾಡಿದ ನಂತರ ನಾನಿಲ್ಲಿ ಏನು ಇದ್ದೇನೆ ಅಂತ ಹೇಳಿದ್ರು ಒಂದು ಗ್ರೋ ಬ್ಯಾಗಿಗೆ ಮಿಶ್ರ ಮಣ್ಣು ಅಂದರೆ ಅದರಲ್ಲಿ ಹಿಂಡಿ ಹಾಕಲಿಲ್ಲ ಇದರಲ್ಲಿ ಅನ್ನಪೂರ್ಣ ಉಂಟು ಮಣ್ಣುಂಟು ಮತ್ತು ಈ ದಣ್ಣದ ಸೆಗಣಿಯ ಪುಡಿ ಇಷ್ಟನ್ನು ನಾನು ಮಿಶ್ರಣ ಮಾಡಿ ಮಣ್ಣನ್ನು ಒದ್ದೆ ಮಾಡಿ ಒಂದು ದಿನ ಇಟ್ಟಿದ್ದೇನೆ ನಂತರ ನೋಡಿ ಸ್ನೇಹಿತರು ಇಷ್ಟು ಮಣ್ಣು ಸಾಫ್ಟಾಗಿರಬೇಕು ನಿಮಗೆ ಅಂದರೆ ಪುಡಿ 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 ಥರ ಇರಬೇಕು ಅಷ್ಟು ಸಾಫ್ಟ್ ಆಗಿರಬೇಕು ನೋಡಿ ಈ ರೀತಿಯಾಗಿ ಊತು ಬಿಟ್ಟರೆ ಸಾಕು ಇನ್ನೇನು ಮಾಡೋದು ಬೇಡ ಒಳ್ಳೆ ಚಿಗುರು ಬರ್ತದೆ ಹಾಗಂತ ಹೇಳಿ ನಾವೀಗ ಒಂದು ಹತ್ತು ಗಿಡ ನಡಿದ್ರೆ ಹತ್ತು ಗಿಡ ಚಿಗುರು ಬರುವ ಚಾನ್ಸಸ್ ತುಂಬಾ ಇದೆ ಅಥವಾ ಹತ್ತರಲ್ಲಿ ಒಂದು ಐದು ಗಿಡ ಜೀವ ಹಿಡಿದು ಐದು ಗಿಡ ಸತ್ತು ಹೋಗ್ಬೋ ಸತ್ತು ಹೋಗ್ಬೋದು ನಮಗೆ ಅಂದರೆ ಹೇಳಲಿಕ್ಕೆ ಬರುವುದಿಲ್ಲ ಅದೊಂದು ಒಮ್ಮೊಮ್ಮೆ ನಮ್ಮ ವೆದರಿಗೆ ಸಟ್ಟಾದಾಗೆ ಆ ಗಿಡಗಳು ಸ್ನೇಹಿತರು ನೀವು ಇದು ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ಮಾಡೋದು ಇದರಲ್ಲಿ ನಿಮಗೆ ಹತ್ತು ಗಿಡ ನೆಟ್ಟು ಒಂದು ಐದು ಗಿಡ ನಿಮಗೆ ಜೀವ ಹಿಡಿದು ಒಳ್ಳೆ ಚಿಗುರು ಬಂದು ಒಳ್ಳೆ ಇಳುವರಿ ಬಂದರೆ ನಮಗೆ ಅದು ಲಾಭನೇ ತಾನೆ ಅಂದರೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಮಗೆ ಒಂದು ಉತ್ತಮ ಒಂದು ಲಾಭ ಅಂತ ಹೇಳ್ಬೋದು ಸ್ನೇಹಿತರೆ ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಕೇರೆ ಬಳ್ಳಿ ಬಂದರೆ ಅದನ್ನು ಚೂಟ್ಬೇಡಿ ಇದೇ ರೀತಿ ಮಾಡಿ ಮತ್ತೆ ಇದೇ ರೀತಿ ಮಾಡಬೇಕಂತೇನಿಲ್ಲ ಅಂದರೆ ಈ ಗ್ರೋ ಬ್ಯಾಗಲ್ಲಿ ನಾನು ನೆಟ್ಟೆ ನೋಡಿ ಈ ರೀತಿ ಮಾಡಬೇಕಂತಲಿಲ್ಲ ನೀವು ಯಾವುದರಲ್ಲೂ ಚಾವುದರಲ್ಲಿ ಕೆರೆ ಬಳ್ಳಿ ಬಂದಿದೆ ನೋಡಿ ಆ ಪಾಟಲ್ಲಿ ಜಾಗ ಇದ್ದರೆ ಅಲ್ಲೇ ಬಿಡಿ ಏನು ಪ್ರಾಬ್ಲಮ್ ಇಲ್ಲ ನಾನು ಹಾಗೇ ಮೊದಲೆಲ್ಲ ಮಾಡ್ತಾಯಿದ್ದೆ ಆದರೆ ಇವತ್ತು ನನ್ನ ಗಿಡದಲ್ಲಿ ತುಂಬ ಇದೆ ನಾನು ಅದಕ್ಕೆ ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೀಗೆ ನಾನು ಇದರ ಕಳೆದ ಬಾರಿ ಕೂಡ ನಾನೊಮ್ಮೆ ಮಾಡಿದೆ ನಾನು ಅದರ ವಿಡಿಯೋ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಚಿಗುರು ಬಂದು ಎಷ್ಟು ಚೆನ್ನಾಗಿದೆ ಗಿಡಗಳು ಅಂತ ನಿಮಗೊಮ್ಮೆ ನಾನು ತೋರಿಸ್ತೇನೆ ಸ್ನೇಹಿತರೆ ನೋಡಿ ಈ ರೀತಿ ಮಾಡಿದೆ ಇದರಲ್ಲಿ ಸುಮಾರು ಹನ್ನೆರಡು ಗಿಡಗಳಿವೆ ಒಂದರಲ್ಲೇ ನೆಟ್ಟಿದ್ದೇನೆ ಆದರೆ ಯಾವುದರದ್ದು ಕೂಡ ತುದಿ ಭಾಗ ಇರಲೇಬಾರ್ದು ಇದನ್ನು ನೀವು ನೆನಪಲ್ಲೆಡೆ ಮತ್ತು ಬೆಳ್ತಿರಬೇಕು ನೋಡಿ ಸ್ನೇಹಿತರೆ ಇದು ನಾನು ನಿಮಗೆ ಗಿಡ ತೋರಿಸ್ತಾ ಇದ್ದೇನೆ ಇದು ನಾನೇ ನೆಟ್ಟದ್ದು ನೋಡಿ ಒಂದು ಎರಡು ಏನು ಗ್ರೋ ಗ್ರೋ ಬ್ಯಾಗಲ್ಲಿ ಈಗೇ ನಾನು ಊತು ಬಿಟ್ಟಿದೆ ಕೆಲವೊಂದು ಸತ್ತೋಗಿದೆ ಕೆಲವೊಂದು ಒಳ್ಳೆ ಚಿಗುರು ಬಂದು ಇದೊಂದು ಸುಮಾರು ಒಂದೂವರೆ ತಿಂಗಳಾದದಷ್ಟೇ ಈಗ ಒಂದೂವರೆ ತಿಂಗಳಾಗಲಿಕ್ಕಿಲ್ಲ ಒಂದು ಒಂದು ಒಂದೂವರೆ ತಿಂಗಳಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಈ ಗಿಡಗಳಿಗೆ ಅಂದರೆ ಒಮ್ಮೆ ನಿಮಗೆ ಚಿಗುರು ಬರ್ಲಿಕ್ಕೊಮ್ಮೆ ಟೈಮ್ ತೊಗೊಂಡ್ರೆ ಮತ್ತೆ ಮತ್ತೆ ಒಮ್ಮೆ ಚಿಗುರು ಬಂದರೆ ಮತ್ತೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನಾವು ಅದನ್ನು ನಾವು ಏನು ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನೆಲ್ಲ ಹಾಕಿ ಗಿಡಗಳನ್ನು ದಷ್ಟಪುಷ್ಟವಾಗಿ ಮಾಡ್ಬೋದು ಸ್ನೇಹಿತರೆ ಇದು ನೋಡಿ ಇದನ್ನು ಈಗ ನಾನು ಇನ್ನು ತೆಗೆದು ಬೇರೆ ಗಿಡ ನಾಡಬೇಕು ಇದರಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಗಿಡದವರೆಗೆ ಉಂಟು ಸ್ನೇಹಿತರೆ ಅಷ್ಟು ಗಿಡಗಳಿವೆ ಇದು ಕೂಡ ಹಾಗೇನೆ ನೋಡಿ ಇದು ನಾನೀಗ ಗ್ರೋ ಬ್ಯಾಗಲ್ಲಿ ತೋರಿಸ್ತಾ ಇದ್ದೇನೆಲ್ಲ ನೋಡಿ ಇದೆಲ್ಲ ನಾನು ಕಳೆದ ಬಾರಿ ನನ್ನ ಮಲ್ಲಿ ಕೇರೆ ಬಳ್ಳಿಯಿಂದ ಗಿಡಗಳನ್ನು ಮಾಡಿ ನಾನು ನೆಟ್ಟು ಈಗ ನಾನು ಇಳುವರಿಯನ್ನು ಪಡೀತಾ ಇದ್ದೇನೆ ನೋಡಿ ಸ್ನೇಹಿತರೆ ಇದೆಲ್ಲ ನನ್ನ ಎರಡು ತಿಂಗಳ ಮಲ್ಲಿಗೆ ಗಿಡದಲ್ಲಿ ಎಷ್ಟು ಚೆನ್ನಾಗಿದೆ ಮೊಗ್ಗುಗಳೆಲ್ಲ ಬಂದು ನಾನು ಕಳೆದ ಬಾರಿ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನನ್ನ ಎರಡು ತಿಂಗಳ ಮಲ್ಲಿಗೆ ಮಲ್ಲಿಗೆಯ ಗಿಡಗಳು ಯಾವ ರೀತಿ ಇದೆ ಎಂಬುದು ಸ್ನೇಹಿತರೆ ನೀವು ಒಮ್ಮೆ ಈ ರೀತಿ ಮಾಡಿ ಅಂದರೆ ಆದಷ್ಟು ನಾವು ಖರ್ಚು ಕಡಿಮೆ ಮಾಡಿ ನಮಗೆ ಒಂದು ಉತ್ತಮ ಆದಾಯ ಪಡೆಯುವುದರಲ್ಲಿ ಇದರಲ್ಲಿ ಏನೂ ಡೌಟ್ ಇಲ್ಲ ಒಮ್ಮೆ ನೀವು ಮಾಡಿ ನೋಡಿ ಅಂದರೆ ನಾವು ನರ್ಸರಿಗೆ ಹೋಗಿ ಅರುವತ್ತು ರೂಪಾಯಿ ಕೊಟ್ಟು ಇನ್ನೂ ತರುವುದಕ್ಕಿನ್ನ ಇದು ಬೆಟರ್ ನನ್ನ ಪ್ರಕಾರ ಇದು ತುಂಬ ಬೆಟರ್ ಅಥವಾ ನಿಮಗೆ ಮಲ್ಲಿಗೆ ಗಿಡ ಬೇಡ ನಿಮ್ಮ ಮನೇಲಿ ಇದೆ ಸಾಕು ಅನ್ನೋರು ಇದಕ್ಕಿಂತಲೂ ಸಣ್ಣ ಗ್ರೋ ಬ್ಯಾಗ್ ಬರ್ತದೆ ಅದರಲ್ಲಿ ಗಿಡ ನೆಟ್ಟು ಅದಕ್ಕೆ ಬೇಕಾದಂತಹ ಗೊಬ್ಬರಗಳನ್ನು ಹಾಕಿ ನಿಮಗೆ ಸೇಲ್ ಮಾಡ್ಬೋದು ಸ್ನೇಹಿತರು ಈಗ ಮಲ್ಲಿಗೆ ಗಿಡಗಳಿಗೂ ತುಂಬ ಡಿಮ್ಯಾಂಡ್ ಇದೆ ಎಷ್ಟಿದೆ ಅಂತ ಹೇಳಿದರೆ ನರ್ಸರಿಗೆ ಹೋದರೆ ನಿಮಗೆ ಮಲ್ಲಿಗೆ ಗಿಡಗಳೇ ಈಗ ಸಿಗೋದಿಲ್ಲ ಅಂದರೆ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಸಿಗೋದಿಲ್ಲ ಎಲ್ಲರೂ ಕೊಂಡೋಗಿ ಬಿಟ್ಟು ಗಿಡಗಳೇ ಈಗ ಸಿಗುವುದು ಅಷ್ಟು ಈಗ ಮಲ್ಲಿಗೆ ಗಿಡಗಳಿಗೆ ಡಿಮ್ಯಾಂಡ್ ಆಗಿದೆ ಒಂದು ವೇಳೆ ನಿಮಗೆ ಬೇಡ ಅನ್ನುವರಿದ್ರೆ ನೀವು ಅದನ್ನು ಚೆನ್ನ ಗಿಡಗಳನ್ನು ಮಾಡಿ ಅಂದರೆ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲ ಗಿಡಗಳನ್ನು ಮಾಡಿ ನಿಮಗೆ ಸೇಲ್ ಮಾಡಿದರೆ ಅದರಲ್ಲೂ ನಿಮಗೊಂದು ಆದಾಯ ಬರ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಮಗೆ ಯಾವುದರಲ್ಲಿ ಆದಾಯ ಬರ್ತದೆ ಅನ್ನೋದು ನಾವು ನೋಡಬೇಕು ಅಂದರೆ ಕಡಿಮೆ ಇನ್ವೆಸ್ಟ್ ಮಾಡಿ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ನಾವು ನೋಡ್ತಾ ಇರಬೇಕು ಸ್ನೇಹಿತರೆ ಯಾಕಂತ ಹೇಳಿದರೆ ನಾ ನಾವೀಗ ನರ್ಸರಿಗೆ ಹೋಗ್ತೇವೆ ಖಾಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಹೋಗುವಾಗ ನಮಗೆ ವೆಯಿಕಲ್ ಇದು ಚಾರ್ಜ್ ಕೂಡ ಬರ್ತದೆ ಹೋಗುವ ನಮ್ಮ ಸ್ವಂತ ಗಾಡಿಯಾದ ಅದಕ್ಕೆ ಪೆಟ್ರೋಲ್ ಹಾಕ್ಕೊಂಡು ಹೋಗಬೇಕು ನಮಗೆ ಗಿಡ ತರುವಷ್ಟೇ ನಮಗೆ ತುಂಬ ಡಿಸ್ಟೆನ್ಸ್ ಇದ್ದರೆ ನಮ್ಮ ಮನೆಯಿಂದ ನರ್ಸರಿಗೆ ತುಂಬ ಡಿಸ್ಟೆನ್ಸ್ ಇದ್ದರೆ ಹೋಗಿ ಬರಲಿಕ್ಕೂ ಅಷ್ಟೇ ಖರ್ಚಿದೆ ಸೇಮ್ ನಾವು ಮಲ್ಲಿಗೆ ಗಿಡಗಳಿಗೆ ಎಷ್ಟು ಹಣ ಹಾಕ್ತೇವೋ ಅಷ್ಟೇ ನಮಗೆ ಹೋಗಿ ಬರಲಿಕ್ಕೂ ಕಷ್ಟ ಆಗ್ತದೆ ಸ್ನೇಹಿತರೆ ಈ ರೀತಿ ನೋಡಿ ನಿಮ್ಮ ಮನೇಲಿ ಒಂದು ಐದು ಮಲ್ಲಿಗೆ ಗಿಡ ಇದ್ದರೂ ನಿಮಗೊಂದು ಹದಿನೈದು ಮಲ್ಲಿಗೆ ಗಿಡ ಎಕ್ಸ್ಟ್ರಾ ಮಾಡಬಹುದು ಅಂದರೆ ಈ ರೀತಿ ಕೇರೆ ಬಳ್ಳಿ ಬಂದದ್ದನ್ನು ಗಿಡ ಮಾಡಿ ಇದೆಲ್ಲ ನೋಡಿ ಸ್ನೇಹಿತರೆ ನಾನು ಕೇರೆ ಬಳ್ಳಿಯಲ್ಲಿ ಮಾಡಿದಂತಹ ನನ್ನ ಗಿಡಗಳು ಇದೆಲ್ಲ ನನ್ನ ಎರಡು ತಿ ಎರಡು ಎರಡೂವರೆ ತಿಂಗಳ ಎರಡು ತಿಂಗಳು ಆಯಿತು ಸ್ನೇಹಿತರೆ ಈ ಗಿಡಗಳಿಗೆ ಎರಡು ಎರಡೂವರೆ ತಿಂಗಳಾಗ್ತಾ ಬಂದು ಬಟ್ ಎರಡೂವರೆ ತಿಂಗಳ ಗಿಡದಲ್ಲಿ ಅದು ನಾನೇ ಮಾಡಿದ ನಾನೇ ಮನೆಯಲ್ಲಿ ಕೆರೆ ಬಳ್ಳಿಯಿಂದ ಮಾಡಿದಂತಹ ಮಲ್ಲಿಗೆ ಗಿಡದಲ್ಲಿ ನನಗೆ ಈಗ ಹೂವಾಗ್ತಾ ಉಂಟು ಸ್ನೇಹಿತರೆ ಇದಕ್ಕೆ ನಾನೇ ಸಾಕ್ಷಿ ಒಂದು ಕೆರೆ ಬಳ್ಳಿಯಲ್ಲಿ ಉತ್ತಮ ಗಿಡಗಳ ನ ನಟ್ಟು ಅದರಲ್ಲಿ ಒಂದು ಒಳ್ಳೆಯ ಇಳುವರಿಯನ್ನು ಪಡೆಯಬಹುದು ಎನ್ನುವುದಕ್ಕೆ ನಾನೇ ಸಾಕ್ಷಿ ಸ್ನೇಹಿತರೆ ಆಮೇಲೆ ನಾನೇನು ನಾನು ಈಗ ಇದು ಮಣ್ಣು ಸ್ವಲ್ಪ ಸಡಿಲ ಮಾಡ್ತಾ ಇದ್ದೇನೆ ಅಂದರೆ ಈಗ ನಾನು ಎಲ್ಲ ಹಾಕ್ಲಿಕ್ಕೆ ಉಂಟು ಅದಕ್ಕೋಸ್ಕರ ನಾನು ಮಣ್ಣು ಸಡಿಲ ಇದ್ದೇನೆ ಮತ್ತು ಮಲ್ಲಿಗೆ ಗಿಡದ ಆರೈಕೆ ಸ್ನೇಹಿತರೆ ಈ ರೀತಿಯೊಮ್ಮೆ ನೀವು ಮಾಡಿ ಆ ಏನು ಕೆರೆ ಬಳ್ಳಿನೊಮ್ಮೆ ಗಿಡಗಳನ್ನು ಮಾಡಿ ನೋಡಿ ಆಮೇಲೆ ನಿಮಗೇನೂ ಗೊತ್ತಾಗ್ತದೆ ಅಂದರೆ ಅದು ನಿಜಾನ ಸತ್ಯನ ಸುಳ್ಳ ಅನ್ನುವಂಥದ್ದು ಆಮೇಲೆ ಸ್ನೇಹಿತರೆ ಈ ಮಲ್ಲಿಗೆ ಗಿಡದಲ್ಲಿ ಮಣ್ಣುಗಳನ್ನು ನಾವು ಸಡಿಲಗೊಳಿಸ್ತಾ ಇರಬೇಕು ನಾನು ನಿಮಗೆ ಯಾವಾಗಲೂ ಗೊಬ್ಬರಗಳನ್ನು ಅಥವಾ ರಸಗೊಬ್ಬರಗಳನ್ನು ಹಾಕುವಾಗ ನಿಮಗೆ ನಾನು ಹೇಳ್ತಾ ಇರ್ತೇನೆ ಮಣ್ಣನ್ನು ಸಡಿಲಗೊಳಿಸಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನನ್ನ ಮಲ್ಲಿಗೆಯ ಗಿಡದ ಬುಡಗಳು ಎಷ್ಟು ಸಾಫ್ಟ್ ಆಗಿದೆ ನೋಡಿ ನಾನು ಒಂದು ಕೈಯಲ್ಲಿ ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೇನೆ ಇನ್ನೊಂದು ಕೈಯಲ್ಲಿ ಮಣ್ಣನ್ನು ಸಡಿಲ ಅಷ್ಟು ಸಾಫ್ಟ್ ಆಗಿದೆ ನೋಡಿ ಹತ್ತಿ ಅಂತಿದೆ ಅಂದರೆ ಅಷ್ಟು ಮೆದು ಮೆದುವಾಗಿರಲೇಬೇಕು ಮಲ್ಲಿಗೆ ಗಿಡದ ಬುಡ ಯಾವ ಕಾರಣಕ್ಕೂ ಗಟ್ಟಿಯಾಗಲೇಬಾರ್ದು ಅದು ನಾವು ಗೊಬ್ಬರ ಹಾಕುವಾಗ ಆಗಿರ್ಬೋದು ಅಥವಾ ಬೇರೆ ಟೈಮಲ್ಲಿ ಹಾಕ್ಬೋದು ನಾವು ಮುಟ್ಟುವಾಗ ನಮ್ಮ ಮಲ್ಲಿಗೆಯ ಗಿಡದ ಬುಡ ಹತ್ತಿ ಇರಬೇಕಂದ್ರೆ ಮಲ್ಲಿಗೆ ಎಷ್ಟು ಸಾಫ್ಟ್ ಇರ್ತದೋ ಮಲ್ಲಿಗೆಯ ಗಿಡದ ಬುಡ ಕೂಡ ಅಷ್ಟೇ ಸಾಫ್ಟ್ ಆಗಿರಬೇಕು ಸ್ನೇಹಿತರೆ ಇದು ನಿಮ್ಮ ಗಮನದಲ್ಲಿ ಇರಲೇಬೇಕು ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಹುಷಾರಿ ಇರಲಿಲ್ಲ ಹಾಗಾಗಿ ಎಲ್ಲ ಬುಡದಲ್ಲೆಲ್ಲ ಮಣ್ಣೆಲ್ಲ ಮೆದು ಸಾರಿ ಏನು ಅಲ್ಲಿ ಅಲ್ಲೆಲ್ಲ ಸ್ವಲ್ಪ ಹುಲ್ಲುಗಳೆಲ್ಲ ಬಂದಿದೆ ಅದನ್ನ ಈಗೆಲ್ಲ ನಾನು ತೆಗಿಬೇಕು ನೀಟ್ ಮಾಡಬೇಕಲ್ಲ ಅಂದ್ರೆ ಅದರಲ್ಲೆಲ್ಲ ಎಲೆಯೆಲ್ಲ ಉದುರಿ ಬಿದ್ದಿತ್ತು ಅದನ್ನೊಮ್ಮೆ ತೆಗಿಬೇಕು ಆಮೇಲೆ ಅಲ್ಲೆಲ್ಲ ಸಣ್ಣ ಸಣ್ಣ ಹುಳ ಇದು ಸಾರಿ ಏನು ಹುಲ್ಲುಗಳು ಬೆಳೆದಿವೆ ಅದನ್ನೆಲ್ಲ ತೆಗಿಬೇಕು ಸ್ನೇಹಿತರೆ ಒಮ್ಮೆ ನೀವು ಈ ರೀತಿ ನಿಮ್ಮ ಮಲ್ಲಿಗೆಯ ಗಿಡಗಳ ಬುಡಗಳನ್ನು ಸಡಿಲಗೊಳಿಸ್ತಾ ಇರಬೇಕು ಸರಿ ಸುಮಾರು ಒಂದು ಹದಿನೈದು ದಿನಕ್ಕೊಮ್ಮೆ ನೀವು ಈ ರೀತಿ ಮಾಡ್ತಾ ಇದ್ದರೆ ನಿಮಗೆ ಅನ್ ಅಷ್ಟೇನು ಕಷ್ಟ ಆಗೋದಿಲ್ಲ ಅದೇ ನಿಮಗೆ ಗಟ್ಟಿಯಾದರೆ ನಿಮಗೆ ನಿಮಗೆ ಕೂಡ ಇನ್ನೊಮ್ಮೆ ನೀವು ಅದು ಮಣ್ಣು ಬಿಡಿಸುವಾಗ ಕಷ್ಟ ಅಂತ ಆಗ್ತದೆ ಮತ್ತು ಗಿಡದ ಬೆಳವಣಿಗೆಗೆ ತುಂಬ ಕುಂಠಿತ ಆಗ್ತದೆ ಅದಕ್ಕೋಸ್ಕರ ಆದಷ್ಟು ಮಣ್ಣುಗಳನ್ನು ಸಡಿಲಗೊಳಿಸ್ತಾ ಇರಿ ಮತ್ತು ನೀರನ್ನು ಮಲ್ಲಿಗೆಗೆ ಜಾಸ್ತಿ ಬಿಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ನಾನು ಕೂಡ ಹಾಗೆಯೇ ತುಂಬ ಜಾಸ್ತಿ ಇದ್ದೆ ಆದರೆ ಮಲ್ಲಿಗೆಯ ಬುಡಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಅಂತ ಹೇಳ್ತಾರೆ ಅಂದರೆ ಜಾಸ್ತಿ ಏನು ನೀರು ಹಾಕಿದರೆ ಆ ಮಲ್ಲಿಗೆಯ ನಮಗೆ ಇಳುವರಿ ತುಂಬ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಬಟ್ ನಾನು ಅದನ್ನು ನಾನು ಅದನ್ನು ಪ್ರಯೋಗ ಮಾಡಿ ನೋಡಿದೆ ಸ್ನೇಹಿತರೆ ಅಂದರೆ ನೋಡಿ ನೀವು ನೀವೇ ನೋಡ್ಬೋದು ಮಳೆಗಾಲ ಮಳೆ ಬಂದರೆ ಅಥವಾ ಮಳೆಗಾಲದಲ್ಲಿ ಅಥವಾ ಮಳೆಗಾಲದಲ್ಲದ ಟೈಮಲ್ಲೂ ಕೂಡ ಮಳೆ ಬಂದರೆ ನಮ್ಮ ಗಿಡ ಸಡನ್ನಾಗಿ ಆಗ್ತದೆ ಆಮೇಲೆ ಹೂಗಳೆಲ್ಲ ತುಂಬ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ನಿಮಗೆ ಬೇಸಿಗೆ ಕಾಲದಲ್ಲಿ ನೋಡಿ ನೀವು ಎಷ್ಟೇ ನೀರು ಕೊಟ್ಟರೂ ಒಳ್ಳೆ ನಿಮಗೆ ಆಗ್ತದೆ ಅಂದರೆ ಮಲ್ಲಿಗೆ ಗಿಡಗಳಿಗೆ ಸ್ವಲ್ಪ ಶಕ್ಕೆ ಇದ್ದಷ್ಟು ಒಳ್ಳೆಯದಂತ ಹೇಳ್ತಾರೆ ಅಂದರೆ ತುಂಬ ಒದ್ದೆ ಇರಬಾರ್ದು ಅದರ ಬುಡ ಮತ್ತು ಅದಕ್ಕೆ ನೀರು ತುಂಬ ಕಡಿಮೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನೊಮ್ಮೆ ಪ್ರಯೋಗ ನಾನು ಹಾಗೆ ಎನಿಸಿ ನಾನು ಡೈಲಿ ಬಿಡ್ತಾ ಇದ್ದೆ ನೀರು ಕಡಿಮೆ ಆದರೆ ಮಲ್ಲಿಗೆ ಗಿಡಕ್ಕೆ ಏನಾದರೂ ಹಾಳಾಗ್ಬೋದು ಅಂತ ಆದರೆ ನಾನು ನನಗೆ ಒಮ್ಮೆ ಗೊತ್ತಿದ್ದ ಗೊತ್ತಿರುವವರ ಹತ್ರ ನಾನು ಒಮ್ಮೆ ಅದರ ಬಗ್ಗೆ ಮಾಹಿತಿಯನ್ನು ತಕ್ಕೊಂಡು ಆಮೇಲೆ ನಾನು ಹಾಗೆ ಮಾಡಿ ನೋಡಿದೆ ನನಗೆ ಒಳ್ಳೆ ರಿಸಲ್ಟ್ ಬಂತಾಯಿತ ಅಂದರೆ ಜೀವಾಮೃತ ರಸಗೊಬ್ಬರ ಹಾಕಿದ ನಂತರ ನಾನು ಸುಮಾರು ಒಂದು ಮೂರರಿಂದ ಮೂರು ದಿನ ಎರಡು ಮೂರು ದಿನ ನಾನು ನೀರನ್ನು ಮುಟ್ಟ ಕುಟ್ಟಿಸುವುದೇ ಇಲ್ಲ ನೀರನ್ನು ಅದರ ಬುಡಕ್ಕೆ ಹಾಕೋದೇ ಇಲ್ಲ ಅದೇನಾಗ್ತದೆ ಅಂತ ಹೇಳಿದರೆ ಎಲ್ಲ ನಾವು ಹಾಕಿದಂತಹ ರಸಗೊಬ್ಬರ ಎಲ್ಲ ಬೇರುಗಳೆಲ್ಲ ಎಳ್ಕೊಂಡು ಮಣ್ಣಲ್ಲಿ ಮಿಶ್ರ ಆಗಿ ಬೇರುಗಳೆಲ್ಲ ಎಳ್ಕೊಳ್ತದೆ ನಮಗೆ ಬೇಗನೆ ಒಳ್ಳೆ ರಿಸಲ್ಟ್ ಕಾಣ್ತದೆ ಸ್ನೇಹಿತರೆ ನೀವು ಒಮ್ಮೆ ನೋಡಿ ಮಾಡಿ ನೋಡಿ ಡೈಲಿ ನೀರು ಬಿಡ್ಲಿಕ್ಕೆ ಹೋಗಬೇಡಿ ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ನೀರು ಬಿಟ್ಟರೆ ಸಾಕಾಗ್ತದೆ ಸ್ನೇಹಿತರೆ ಮತ್ತು ಈ ಜೀವಾಮೃತ ಸಗೊಬ್ಬರ ಅಂದರೆ ನಾವೀಗ ದನದ ಒಣಸೆಗಣಿ ಹಾಕ್ತೇವೆ ಅಲ್ಲ ಅದರಲ್ಲಿ ನಮಗೆ ಅದು ಹಾಕಿ ಒಂದು ಒಂದು ದಿನ ಗೊತ್ತಾಗೋದಿಲ್ಲ ಆದರೆ ಎರಡನೇ ದಿನ ನಮ್ಮ ಗಿಡದಲ್ಲಿ ನೋಡುವಾಗ ತುಂಬ ವೈಟ್ ಫ್ಲೈಸ್ ನನ್ನ ಗಿಡದಲ್ಲಂತೂ ಗಿಡ ಜಾ ಗಿಡಕ್ಕಿಂತ ಜಾಸ್ತಿ ವೈಟ್ ಫ್ಲೈಝೇ ಆಗಿದೆ ಮತ್ತು ಹುಳಗಳಿಂದ ತುಂಬಿದೆ ಅಂದರೆ ನನಗೆ ನಾನು ಹೇಳಿದಾಗೆ ಆರೋಗ್ಯದಲ್ಲಿ ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನನಗೆ ಅದಕ್ಕೆ ಮೆಡಿಸಿನ್ ಎಲ್ಲ ಸ್ಪ್ರೇ ಹಾಕ್ಲಿಕ್ಕೆ ಆಗಲಿಲ್ಲ ಕಳೆದ ಬಾರಿ ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಏನು ರಸಗೊಬ್ಬರ ಹಾಕ್ತಾ ಇದ್ದೇನೆ ಜೀವಾಮೃತ ರಸಗೊಬ್ಬರ ಅಂತ ಅದು ಹಾಕಿದ ನಂತರ ನಾನು ಹುಳಗಳಿಗೆ ಯಾವುದೇ ಸ್ಪ್ರೇ ಹಾಕಲಿಲ್ಲ ಹಾಗಾಗಿ ನನ್ನ ಗಿಡದಲ್ಲಿ ತುಂಬಾ ವೈಟ್ ಫ್ಲೈಸ್ ಎಲ್ಲ ಬಂತು ನನಗೆ ಅದು ಅಂದರೆ ವೈಟ್ ಫ್ಲೈಸ್ ಬಂದರೆ ನಮ್ಮ ಗಿಡದಲ್ಲಿ ಇಳುವರಿ ಕುಂಠಿತಾಗ್ತದೆ स्ने व फ फ्लैस जास्त आगे बिड़बे ಮತ್ತು ವೈಟ್ ಫ್ಲೈಸಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಹುಳಗಳಿಂದಾಗಿರ್ಬೋದು ವೈಟ್ ಫ್ಲೈಸ್ಗಳಿಂದಾಗಿರ್ಬೋದು ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ನಾನು ಈ ವೈಟ್ ಫ್ಲೈಝಿಗೆ ಫೇಗಸಸ್ಸನ್ನು ಸ್ಪ್ರೇ ಮಾಡ್ತೇನೆ ಆಮೇಲೆ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ತೇನೆ ಆ್ಯರೋ ಸ್ಪ್ರೇ ಮಾಡ್ತೇನೆ ಬೇರೆ ಬೇರೆ ವಿಧದಲ್ಲಿ ನಾನು ಸ್ಪ್ರೇ ಮಾಡ್ತಾ ಇರ್ತೇನೆ ಅಂತ ಹೇಳಿದ್ರೆ ನಮಗೂ ಹಾಗೆಯೇ ಒಮ್ಮೆ ಒಂದೇ ಥರದ್ದು ನಮಗೆ ಕೊಟ್ಟರೆ ಅದು ಮತ್ತೆ ಮತ್ತೆ ಆಗೋದಿಲ್ಲ ಅದಕ್ಕೋಸ್ಕರ ಚೇಂಜಸ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದಲ್ಲ ಹಾಗಾಗಿ ನಾನು ಚೇಂಜ್ ಮಾಡ್ತಾ ಇರ್ತೇನೆ ಹುಳಗಳಿಗೆ ಸ್ಪ್ರೇ ಮಾಡುವಾಗ ಮತ್ತೇನು ಗೊತ್ತಾ ಜೀವಾಮೃತ ರಸಗೊಬ್ಬರ ಹಾಕಿದ್ರೆ ಅಂದರೆ ಜೀವಾಮೃತ ಅಂದರೆ ನಾವೀಗ ಹಿಂಡಿಗಳನ್ನೆಲ್ಲ ಕೊಳ್ತಾ ಹಾಕ್ತೇವೆ ಆಗ್ಬೋದು ಹಿಂಡಿಗಳ ಬಳಕೆ ಆಗಿರ್ಬೋದು ಅಥವಾ ಈ ನಮ್ಮ ದನದ ಸೆಗಣಿದು ನಾನು ನಿಮಗೆ ಜಿ ರಸಗೊಬ್ಬರ ಹೇಳಿದೆ ಅದನ್ನು ಕೂಡ ಹಾಕುವಾಗಲೂ ಅಷ್ಟೇ ಹಾಕಿದ ಒಂದೇ ದಿನ ಬಿಟ್ಟು ಅಥವಾ ಹಾಕಿದ ದಿನ ಮಾರನೇ ದಿನನೇ ನೀವು ಹುಳಗಳಿಗೆ ಸ್ಪ್ರೇ ಹಾಕಿ ಒಂದು ಕಹಿಬೀವಿನ ಎಣ್ಣೆ ಆಗಿರ್ಬೋದು ಅಥವಾ ಆ್ಯರೋ ಆಗಿರ್ಬೋದು ನಿಮ್ಮ ಗಿಡದಲ್ಲಿ ಸ್ವಲ್ಪ ಅಲ್ಲಲ್ಲೇ ಒಂದೊಂದು ಅಲ್ಲಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವೈಟ್ ಫ್ಲೈಸ್ ಇರೋದಾದರೆ ನೀವು ಆ್ಯರೋವನ್ನು ಯೂಸ್ ಮಾಡಿ ಅಂದರೆ ನಿಮಗೆ ಅದು ಕಮ್ಮಿ ಬಜೆಟಲ್ಲೇ ಸಿಗ್ತದೆ ಅರೌಂಡ್ ನಿಮಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ರೂಪಾಯಿಯೇ ಇದೆ ಒಂದು ಪ್ಯಾಕೆಟಿಗೆ ಅಷ್ಟೇ ನಿಮಗೆ ಏನು ಜಾಸ್ತಿ ಏನೋ ರೇಟ್ ಇಲ್ಲ ಅದು ಗಿಡದಲ್ಲಿ ತುಂಬ ಇದೆ ಅನ್ನುವಾಗ ನಾವು ಫೇಗಸಸ್ ಅಥವಾ ಫೋಕಸಸ್ ಇನ್ನೊಂದುಂಟು ನಾನು ಏನು ಅದು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡಿದಂಗೆ ಅದರ ಹೆಸರು ನನಗೆ ಸರಿ ನೆನಪು ಬರ್ತಾ ಇಲ್ಲ ಸ್ನೇಹಿತರೆ ಅದನ್ನು ನೀವು ಸ್ಪ್ರೇ ಮಾಡಲೇ ಬೇಕಾಯಿತಾ ಇಲ್ಲದಿದ್ದರೆ ನಿಮ್ಮ ಗಿಡದ ವೈಟ್ ಕಾಟ ಜಾಸ್ತಿ ಆಗ್ತದೆ ಈಗ ನಮಗೆ ನೋಡಿ ನಾನು ಇದನ್ನು ನಿಮಗೆ ಜಾಸ್ತಿ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಇದು ನಾನು ತನ್ನದ ಸೆಗಣಿ ಈ ದಣದ ಸೆಗಣಿಯನ್ನು ಯಾವ ಸಾರಿ ಒಣಸೆಗಣಿ ಅಲ್ಲ ಹಸಿ ಸೆಗಣಿ ಇದನ್ನು ನಾನು ಯಾವ ರೀತಿ ಯೂಸ್ ಮಾಡೋದೆಂಬುದು ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಸ್ನೇಹಿತರೆ ಈ ಹಸಿ ಸಾರಿ ಇದು ವೈಟ್ ಫ್ಲೈಸ್ಗೆ ನಾನು ಇವತ್ತು ಫೇಗಸಸ್ಸನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ ನಾ ಇದು ನಾನು ಇಪ್ಪತ್ತು ಲೀಟರಿಗೆ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಿಮ್ಮ ಗಿಡದಲ್ಲಿ ಜಾಸ್ತಿ ವೈಟ್ ಫ್ಲೈಸ್ ಇದ್ದರೆ ಈ ಏನು ಫೇಗಸಸ್ಸನ್ನು ಒಮ್ಮೆ ಸ್ಪ್ರೇ ಮಾಡಿ ಇದು ಫೇಗಸಸ್ ಇಪ್ಪತ್ತು ಲೀಟರ್ ನೀರಿಗೆ ಇಡೀ ಪ್ಯಾಕೆಟನ್ನು ಹಾಕಬೇಕಾಗ್ತದೆ ನಾವು ಅಂದರೆ ಅದರಲ್ಲಿ ನಾವು ಏನು ಸ್ವಲ್ಪ ಇಡುವಂತಿಲ್ಲ ಅಂದರೆ ಅದನ್ನು ನಾವು ಒಮ್ಮೆಲೆ ಒನ್ ಟೈಮ್ ಯೂಸ್ ಮಾಡಲಿಕ್ಕೆ ಸ್ನೇಹಿತರೆ ಒಮ್ಮೆ ನೀವು ಇದನ್ನು ಯೂಸ್ ಮಾಡಿ ನೋಡಿ ಫೇಗಸಸ್ ಹುಳಗಳಿಗೆ ವೈಟ್ ಫ್ಲೈಸಿಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ <sírit> ಒಂದು uh, ಫೇಗಸಸ್ ಕೂಡ ನಮ್ಮ ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ ಈ ಫೇಗಸಸ್ ಆಗಿರ್ಬೋದು ಅಥವಾ ಒಂದು ಕೆರೆ ಬಳ್ಳಿಯಿಂದ ಹೊಸ ಗಿಡಗಳನ್ನು ಯಾವ ರೀತಿ ಮಾಡೋದೆಂಬುದು ಹೇಳಿಕೊಟ್ಟೆ ಸ್ನೇಹಿತರೆ ಅದನ್ನು ನಿಮ್ಮ ಮನೆಯಲ್ಲಿ ನೀವು ಅನುಸರಿಸಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸ್ನೇಹಿತರೆ ಈ ಫೇಗಸಸ್ಸನ್ನು ನೋಡಿ ನೀರಿಗೆ ಹಾಕಿ ನೀವು ಕೈಯಲ್ಲಿ ಮುಟ್ಲಿಕ್ಕೆ ಹೋಗಬೇಡಿ ಅದು ಆಯಿಲ್ ಟೈಪಲ್ಲಿ ಇರ್ತದೆ ಒಂದು ಕೋಲಿನ ಸಹಾಯದಿಂದ ತಿರುಗಿಸಲಿಕ್ಕೆ ಹೋಗಿ ಸ್ನೇಹಿತರೆ ನೋಡಿ ಈ ರೀತಿ ತಿರ್ಗ್ತಾ ಇರಿ ಸ್ವಲ್ಪ ಸ್ವಲ್ಪ ಗಂಟು ಗಂಟು ಥರ ಕಾಣ್ತದೆ ಅದು ಗಂಟು ಗಂಟೆಲ್ಲ ಹೋದ ನಂತರ ನೀವು ನಿಮ್ಮ ಗಿಡಗಳಿಗೆ ಸ್ಪ್ರೇ ಮಾಡಿ ಮೇಲ್ಭಾಗಕ್ಕೂ ಮಾಡಬೇಕು ವೈಟ್ ಫ್ಲೈಸ್ಗೆ ಸ್ಪ್ರೇ ಮಾಡುವಾಗ ಗಿಡದ ಅಡಿಭಾಗಕ್ಕೆ ಸ್ಪ್ರೇ ಮಾಡಲೇಬೇಕು ಜಾಸ್ತಿಯಾಗಿ ಮಾಡಬೇಕು ಯಾಕಂತ ಹೇಳಿದರೆ ಅದು ಎಲೆಯ ಅಡಿಭಾಗದಲ್ಲಿ ಇರ್ತದೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ